ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿಬಿ ಟಿವಿ. ನಾನ್ ಕಾವೇರಿ. ಪಟ್ಟಣದ ಶಿವಗಂಗಾ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿದಂತಹ ಭಾರತೀಯ ಕಿಸಾನ್ ಸಂಘ ಹಾಗೂ ಕರ್ನಾಟಕ ಪ್ರದೇಶ, ಕರ್ನಾಟಕ ದಕ್ಷಿಣ ಪ್ರಾಂತ ಮತ್ತು ಹೊಸದುರ್ಗ ತಾಲೂಕು ಘಟಕದಿಂದ 2022ನೇ ಸಾಲಿನ ಅಭ್ಯಾಸ ವರ್ಗ ಕಾರ್ಯಾಗಾರವನ್ನು ಆಯೋಜನೆ ಮಾಡಿದ್ದಾರೆ. ಇನ್ನು ಈ ಒಂದು ಕಾರ್ಯಾಗಾರವನ್ನ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರಾದ ಎಚ್ ಬಿಲ್ಲಪ್ಪನವರು ದೀಪವನ್ನ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರುಗಳಾದ ಪರಮೇಶ್ವರಪ್ಪ ಮತ್ತು ಸುರೇಶ್ ಕುಮಾರ್ ಹಾಗೆ ದಕ್ಷಿಣ ಪ್ರಾಂತ ಪ್ರಧಾನ ಕಾರ್ಯದರ್ಶಿಗಳಾದ ರಮೇಶ್ ರಾಜ್, ಗೌರವಾಧ್ಯಕ್ಷರಾದ ಟಿ ಚಂದ್ರಪ್ಪ ಹಾಗೆ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಜ್ಞಾನೇಶ್ವರ್ ಜೊತೆಗೆ ಹೊಸದುರ್ಗ ತಾಲೂಕು ಘಟಕದ ಅಧ್ಯಕ್ಷರಾದ ಹನುಮಂತಪ್ಪ ನಾಗತಿಹಳ್ಳಿ, ಕಾರ್ಯದರ್ಶಿಗಳಾದ ಜಗದೀಶ್ ಜಿಕೆ ಗೂಳಿಹಟ್ಟಿ ಹೀಗೆ ಅನೇಕ ವಿವಿಧ ಜಿಲ್ಲೆಗಳಿಂದ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಘಟಕದ ಅಧ್ಯಕ್ಷರು, ಸದಸ್ಯರು ಹಾಗೆ ರೈತರು ಇನ್ನು ಸಾರ್ವಜನಿಕರು ಭಾಗವಹಿಸುವ ಮೂಲಕ ಈ ಒಂದು ಕಾರ್ಯಾಗಾರವನ್ನ ಯಶಸ್ವಿಗೊಳಿಸಿದ್ದಾರೆ. ಪರಮೇಶ್ವರಪ್ಪ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು, ಚಿಕ್ಕಮಗಳೂರು ಜಿಲ್ಲೆ ಮಲ್ಲೇನಹಳ್ಳಿ ಗ್ರಾಮ. ಇವತ್ತಿನ ತಾಲೂಕು ಅಭ್ಯಾಸ ವರ್ಗ ಹೊಸದುರ್ಗ ತಾಲೂಕು ಅಭ್ಯಾಸ ವರ್ಗ. ಈ ಅಭ್ಯಾಸ ವರ್ಗದಲ್ಲಿ ವಿದ್ಯುತ್ತಿಗೆ ಸಂಬಂಧಪಟ್ಟಂತೆ ನಮ್ಮ ಕಾರ್ಯಕರ್ತರಿಗೆ ಕಾನೂನು ಏನು ಹೇಳುತ್ತೆ, ವಿದ್ಯುತ್ ಇಲಾಖೆಯ ಅಧಿಕಾರಿಗಳು ಎಲ್ಲೆಲ್ಲಿ ರೈತರಿಗೆ ಮಿಸ್ಗೈಡ್ ಮಾಡ್ತಾರೆ, ಅದ್ರ ಬಗ್ಗೆ ಒಂದಿಷ್ಟು ರೈತರಿಗೆ ಮಾಹಿತಿ ಕೊಡುವಂಥ ಪ್ರಯತ್ನವನ್ನು ಈ ದಿನ ನಾನು ಮಾಡಿದ್ದೇನೆ. ಟಿ ಚಂದ್ರಪ್ಪ, ಗೌರವ ಅಧ್ಯಕ್ಷರು, ಭಾರತೀಯ ಕಿಸಾನ್ ಸಂಘ ಹೊಸದುರ್ಗ ತಾಲೂಕು ಘಟಕ. ಭಾರತೀಯ ಕಿಸಾನ್ ಸಂಘ ಹೊಸದುರ್ಗ ತಾಲೂಕು ಘಟಕವು ವಿದ್ಯುತ್ ಇಲಾಖೆ, ಕಂದಾಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಸಾವಯವ ಕೃಷಿ ಬಗ್ಗೆ ಹಾಗೂ ರೇಷ್ಮೆ ಇಲಾಖೆ, ಇಂಥ ಅನೇಕ ರೈತರಿಗೆ ಆಗ್ತಕ್ಕಂಥ ಅನುಕೂಲಗಳು ಏನಿದೆ ಆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಮ್ಮ ತಾಲೂಕು ಘಟಕವು ಹಮ್ಮಿಕೊಂಡಿತ್ತು. ನಾವು ಎಲ್ಲ ತಾಲೂಕಿನ ಆಸಕ್ತಿ ಉಳ್ಳ ರೈತರಿಗೆ ಈ ಒಂದು ಕಾರ್ಯಾಗಾರದ ಆಗಮಿಸಿ ಇದರ ಸದುಪಯೋಗವನ್ನು ಪಡೆಯಬೇಕು ಅಂತಂದ ಇದು ಯಾವ ರೀತಿ ಸರಿಪಡಿಸಬೇಕು, ಯಾವ ರೀತಿ ನಾವು ಕಾನೂನು ಅರಿತು ನಾವು ನಮ್ಮ ಕರ್ತವ್ಯ ನಮ್ಮ ಏನು ಹಕ್ಕನ್ನು ಪಡಿಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ನಮ್ಮ ರೈತರಿಗೆ ತಿಳಿಸಿದ್ದಾರೆ. ತುಂಬ ಸಂತೋಷ. ಹನುಮಂತಪ್ಪ ನಾಗತಿಹಳ್ಳಿ, ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಘಟಕದ ವತಿಯಿಂದ 2 ದಿನ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೆವು. ಈ ಕಾರ್ಯಾಗಾರದಲ್ಲಿ ಜಿಲ್ಲಾ ಮಟ್ಟದಿಂದ ಹಾಗೂ ಪ್ರಾಂತ ಮಟ್ಟದಿಂದ ಅನುಭವವುಳ್ಳ ನಮ್ಮ ರೈತ ವರ್ಗದವರು ತರಬೇತಿಯನ್ನು ಅಂದರೆ ನಮ್ಮ ತಾಲೂಕಿನ ರೈತರಿಗೆ ಮಾಹಿತಿ ನೀಡುವುದರ ಮೂಲಕ ಈ ಕಾರ್ಯಾಗಾರವನ್ನು ನಡೆಸಿಕೊಟ್ಟಿದ್ದು ತುಂಬ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ನಡೆಸಿಕೊಟ್ಟು ಕಾರ್ಯಾಗಾರವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷನಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ. ಈ ಕಿಸಾನ್ ಸಂಘದ ಧ್ಯೇಯೋದ್ದೇಶಗಳೇನೆಂದರೆ ಯಾವುದೇ ತರಹದ ರೈತರಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನು ತಡೆಗಟ್ಟೋದು ನಮ್ಮ ಮೂಲ ಉದ್ದೇಶ. ಅಂದರೆ ರೈತನನ್ನು ಎಜುಕೇಟೆಡ್ ಮಾಡ್ತಕ್ಕಂಥ ಒಂದು ರೀತಿ ನೀತಿಗಳನ್ನು ಇಟ್ಕೊಂಡು ಬೆಳೀತಾ ಇದೆ. ರೈತನಿಗೆ
ಈಗ ಏನು ರಾಸಾಯನಿಕ ಕೃಷಿಯಲ್ಲಿ ತುಂಬ ಲಾಸನ್ನು ಅನುಭವಿಸ್ತಿದ್ದಾನೋ ಅದನ್ನೆಲ್ಲ ಹೊರತುಪಡಿಸಿ ಸಾವಯವ ಕೃಷಿಯಾಗಿ ಅವನು ಕುಟುಂಬವನ್ನು ಹೇಗೆ ಸ್ವಾವಲಂಬಿಯಾಗಿ ಬದುಕಬೇಕು, ಕುಟುಂಬವನ್ನು ಹೇಗೆ ಸಮರ್ಥವಾಗಿ ಬದುಕಿಸ್ಕೋಬೇಕು, ದೇಶವನ್ನು ಹೇಗೆ ಸ್ವಾವಲಂಬಿ ಭಾರತವನ್ನು ಹೇಗೆ ನಿರ್ವಹಿಸಬೇಕು, ಈ ರೀತಿಯಲ್ಲಿ ಹಲವಾರು ಧ್ಯೇಯ ದೇಶಗಳನ್ನು ಇಟ್ಟುಕೊಂಡು ಕಿಸಾನ್ ಸಂಘ ಇವತ್ತು ರಾಷ್ಟ್ರಮಟ್ಟದಿಂದ ರಾಜ್ಯಮಟ್ಟ, ರಾಜ್ಯಮಟ್ಟದಿಂದ ಜಿಲ್ಲಾ ಮಟ್ಟ, ಜಿಲ್ಲಾದಿಂದ ತಾಲೂಕು, ಈಗ ಗ್ರಾಮ ಮಟ್ಟಕ್ಕೆ ಕಿಸಾನ್ ಸಂಘ ಬಂದಿದೆ. ಅಂದರೆ ಗ್ರಾಮಗಳನ್ನು ಉನ್ನತೀಕರಿಸೋದೇ ನಮ್ಮ ಕಿಸಾನ್ ಸಂಘದ ಉದ್ದೇಶ. ಮಾಲಿಂಗಪ್ಪ, ನಮ್ಮದು ಆಗಲಕೆರೆ. ನಮ್ಮ ಈ ಹೊಸದುರ್ಗ ತಾಲೂಕು ಅಭ್ಯಾಸ ವರ್ಗದಿಂದ ರೈತರಿಗೆ ತುಂಬ ಉಪಯುಕ್ತವಾದ ಮಾಹಿತಿಗಳನ್ನು ಕೊಡ್ತಾ ಇದ್ದೇವೆ. ಕಂದಾಯ, ವಿದ್ಯುತ್ ಹಾಗೂ ನೈಸರ್ಗಿಕ ಮತ್ತು ಸಾವಯವ ಕೃಷಿ ಬಗ್ಗೆ ಮತ್ತು ಇನ್ನಿತರೆ ಆಯಾಮಗಳನ್ನು ಆಯೋಜನೆ ಮಾಡಿ ಎಲ್ಲರಿಗೂ ಉಪಯುಕ್ತವಾಗಿ ಮನ ಮುಟ್ಟುವಂತೆ ನಮ್ಮ ಕಾರ್ಯಕಾರಿಣಿ ಸದಸ್ಯರುಗಳು ರಾಜ್ಯ ಮಟ್ಟದಿಂದ ಬಂದು ಉಪಯುಕ್ತ ಮಾಹಿತಿಗಳನ್ನು ಬಹಳ ವಿಸ್ತಾರವಾಗಿ ಅವರಿಗೆ ಮನ ಮುಟ್ಟುವಂತೆ ಹೇಳಿದ್ದಾರೆ. ಒಟ್ಟಾರೆ ಎರಡು ದಿನಗಳ ಕಾಲ ನಡೆದ ಈ ಕಾರ್ಯಾಗಾರದಲ್ಲಿ ವಿದ್ಯುತ್ ಇಲಾಖೆ, ಕಂದಾಯ ಇಲಾಖೆ, ಕೃಷಿ ಇಲಾಖೆ, ಸಾವಯವ ಕೃಷಿ ಇಲಾಖೆ, ಹೀಗೆ ಅನೇಕ ಇಲಾಖೆಗಳ ಮಾಹಿತಿಯನ್ನ ಒಂದೇ ಸೂರಿನಡಿಯಲ್ಲಿ ಎರಡು ದಿನಗಳ ಕಾಲ ಮಾಹಿತಿ ನೀಡಿದ್ದಾರೆ. ಇದರಿಂದ ಈ ದೇಶದ ಬೆನ್ನೆಲುಬಾಗಿರೋ ರೈತರು ಅನುಭವಿಸುತ್ತಿರುವಂತಹ ಮಧ್ಯವರ್ತಿಗಳ ಹಾವಳಿಗಳಾಗಿರಬಹುದು ಅಥವಾ ಸರ್ಕಾರ ನೀಡುತ್ತಿರುವಂತಹ ವಿದ್ಯುತ್ತಿನ ಆಧಾರದ ಮೇಲೆ ನೀರಾವರಿ ಸೌಲಭ್ಯಗಳು ಆಗಿರಬಹುದು, ಇನ್ನು ವೈಜ್ಞಾನಿಕ ಮಣ್ಣಿನ ಗುಣಮಟ್ಟದ ಬಗ್ಗೆ, ಹೀಗೆ ಕೃಷಿಯೇತರ ಚಟುವಟಿಕೆಗಳ ಬಗ್ಗೆ ತಿಳಿಸಿಕೊಡುವ ಮೂಲಕ ರೈತರಲ್ಲಿ ಮಾಹಿತಿಯೊಂದಿಗೆ ಜಾಗೃತಿಯನ್ನ ನೀಡುತ್ತಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.